ಜನ ಸೃಷ್ಟಿಯನ್ನು ಸುಡುವಂತಹ ಅಧಿಕಾರ ಧರ್ಮ ದೇವತೆಗಳಿಗಿದೆಯೇ? ಒಂದು ವೇಳೆ ಹಾಗೆ ಮನ ಮಾಡಿದ್ದೆ ಹೌದಾದ್ರೂ ಅವರಿಂದ ಅದು ಸಾಧ್ಯವಾದೀತೆ? ಕಷ್ಟವಾದೀತು. ಧರ್ಮ ಶೋಧನೆ ಮಾಡುವುದಕ್ಕೂ ಅವರಿಂದ ಅಸಾಧ್ಯ ಎನ್ನುವುದನ್ನು ತೀರ್ಮಾನ ಮಾಡಿಕೊಂಡೆ. ಆದ್ದರಿಂದ ಅವರಾಡಿದಂತಹ ಮಾತುಗಳನ್ನು ಕೇಳಿಸಿಕೊಂಡು ಭೀತನಾಗಿ ತಮ್ಮ ಬಳಿಗೆ ಓಡೋಡಿಕೊಂಡು ಬಂದಿದ್ದೇನೆ ಸ್ವಾಮಿ. ಏನಾಗ್ಬೇಕಪ್ಪ? ಭೂಲೋಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮಾನವನು ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಎನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ. ತನ್ನದಾದಂತಹ ನಡೆ ನುಡಿ ಆಚಾರ ವಿಚಾರ ವ್ಯವಹಾರಗಳಿಂದ ಆದರ್ಶ ಬದುಕನ್ನು ಸಾಗಿಸ್ತಾ ಇರುವಂತಹ ವ್ಯಕ್ತಿಗಳು ಅನೇಕರಿರಬಹುದು. ವಿನಾಕಾರಣವಾಗಿ ಅವರು ಶಿಕ್ಷೆಯನ್ನು ಅನುಭವಿಸಬಾರದು. ಮಾತ್ರವಲ್ಲ ಹೋದಂತಹ ಧರ್ಮ ದೇವತೆಗಳಿಂದ ಯಾವುದೇ ಒಂದು ರೀತಿಯ ಅನಾಹುತಗಳಾಗಬಾರದು. ಅದಕ್ಕಾಗಿ ಅವರಿಗಿಂತಲೂ ಹೆಚ್ಚಿನ ಹೊಣೆಗಾರಿಕೆಯಲ್ಲಿ ಧರ್ಮ ಶೋಧನೆಗೆ ನಾನು ಹೊರಟು ನಿಂತಿದ್ದೇನೆ. ಕಳುಹಿಸಿಕೊಳ್ತೀರಾ ಸ್ವಾಮಿ? ಕೂಡಿಸಿಕೊಟ್ಟು ಕ್ಷೇತ್ರದ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ನೀನೆ ಎತ್ತಿದ ಕೈ,
ಕೇವಲ ಉದಾಸೀನ ಪ್ರವೃತ್ತರಾದಂತಹ ಧರ್ಮ ದೇವತೆಗಳಿಗೆ ಮಾತಿನ ಬಾಣಗಳನ್ನು ಎಸೆದು ಅವರಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ಕರ್ಮಕ್ಷೇತ್ರಕ್ಕೆ ಕಳಿಸಿಕೊಡಲು ನೀನು ವಹಿಸಿದಂತಹ ಪಾತ್ರ ಶ್ಲಾಘನೀಯವಾಗಿದೆ. ಅನಿವಾರ್ಯತೆ ಆಯಿತು. ಆದರೆ ಅಷ್ಟಕ್ಕೆ ಸುಮ್ಮನಾಗದೆ ಅವರಿಗಿಂತಲೂ ಹೆಚ್ಚಿನ ಹೊಣೆಗಾರಿಕೆಯಲ್ಲಿ ನೀನು ಹೊರಟು ನಿಂತೆಯ. ಹೋಗ್ತೇನೆ ಸ್ವಾಮಿ. ಕಳಿಸಿಕೊಡ್ತೇನೆ ಮಗನೇ ಸಂತೋಷದಿಂದ. ಆದರೆ ಹೊರಡುವ ಈ ಸುವೇಳೆಯಲ್ಲಿ ಒಂದು ಕಿವಿಮಾತನ್ನು ಹೇಳ್ತೇನೆ, ನೆನಪಿನಲ್ಲಿಟ್ಟುಕೋ. ವರ್ತಮಾನ ಕಾಲದ ಮನುಷ್ಯರಿಗೆ ದೇವರ ನಿಜವಾದ ರೂಪವನ್ನು ಕಾಣುವುದಕ್ಕೆ ಯೋಗ್ಯತೆ ಇಲ್ಲ. ಅದಕ್ಕಾಗಿ ನಾವು ಬದಲೊಂದು ವ್ಯವಸ್ಥೆಯನ್ನು ಮಾಡಲೇಬೇಕು. ನೀನು ವಿಶಾಲ ಭೂಮಿಯಲ್ಲಿ ಹುಡುಕಿನಾಡು, ನನ್ನ ಸಂಕಲ್ಪದಂತೆ ಒಬ್ಬಾತ ನಿನಗೆ ಕಾಣಸಿಗ್ತಾನೆ. ಕುಲವಂತನಾಗಿ, ಶೀಲವಂತನಾಗಿ, ವಿದ್ಯಾವಂತನಾಗಿ, ಸ್ಫುರದ್ರೂಪಿಯಾಗಿ ಒಪ್ಪುವಂತಹ ವ್ಯಕ್ತಿಯನ್ನು ಆರಿಸಿ ನನಗೆ ತೋರಿಸಿಕೊಡು. ನಾನು ಆತನನ್ನು ಸ್ವೀಕರಿಸಿ ನನ್ನ ದಿವ್ಯತ್ವವನ್ನು ಅವನಿಗೆ ಆರೋಪಿಸಿ ನನ್ನ ಪ್ರತಿನಿಧಿ ಅಂತ ಹೇಳಿಸಿ ಅವನೇ ಮುಂದೆ ಲೋಕಕ್ಕೆ ಧರ್ಮಾಧಿಕಾರಿಯನ್ನು ನೆಲೆಯಲ್ಲಿ ಅವನ ಬಾಯಿಂದ ಬರುವಂತಹ ಸಕಲ ಮಾತುಗಳು ಮಂಜುನಾಥನ ದಿವ್ಯವಾಣಿ ಎನ್ನುವ ಸತ್ಯವನ್ನು ಜನ ಮನದಲ್ಲಿ ಐಕ್ಯಗೊಳಿಸಿ ಆ ಮಾತನ್ನೇ ಆಚರಿಸಿ ತೋರಿಸಲಿ ಲೋಕ ಸರ್ವಸುಂದರವಾಗ್ತದೆ, ಲೋಕ ಬೆಳಗಿ ಬರ್ತದೆ, ಎಲ್ಲ ಕಡೆಗಳಲ್ಲಿಯೂ ಧರ್ಮೋದ್ಧಾರವಾಗಿ ಧರ್ಮಸ್ಥಳವೇ ಎಂದು ಕುಣಿಯುತ್ತದೆಯಪ್ಪ. ಓ ಶ್ರೇಯೋ ಧನ್ಯ.